ಮಾತಾಡ್ತಾ ಇದ್ವಿ. ಕೊಪ್ಪಳದ ಹಿನ್ನೆಲೆಯನ್ನ ನಾವು ಸ್ವಲ್ಪ ಮೆಲ್ಕ್ ಹಾಕಿ ಬರೋಣ. ಯಾಕಂತಂದ್ರೆ ವಿಧಾನಸಭೆ ಕ್ಷೇತ್ರವಾರು ಅಲ್ಲಿನ ಲೋಕಲ್ ರಾಜಕಾರಣ ಮತ್ತು ರಾಜಕಾರಣಿಗಳು ಶಾಸಕರ ಬೆಂಬಲವನ್ನ ನೋಡಿದ್ವಿ. ಆದ್ರೆ ಈ ಹಿಂದೆ ಬಂದಂತಹ ಸಂಸದರು ಯಾರು, ಯಾವ ಪಕ್ಷದಿಂದ ನಿಂತಿದ್ರು ಮತ್ತೆ ಗೆದ್ದಿದ್ರು, ಯಾರೆಲ್ಲ ಸ್ಪರ್ಧೆ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಯಸ್, ಈ ಹಿಂದಿನ ಸಂಸದರು ಅಂತ ನೋಡೋದಾದ್ರೆ 1957-1967 ಕಾಂಗ್ರೆಸ್ ಪಕ್ಷದ ಸಂಗಪ್ಪ ಅಗಡಿ ಆಯ್ಕೆಯಾಗಿದ್ರು. ಇನ್ನು 1962 ಲೋಕಸೇವಕ ಸಂಘದಿಂದ ಶಿವಮೂರ್ತಿ ಸ್ವಾಮಿ ಆಯ್ಕೆ ಆಗ್ತಾರೆ. 1971-1977 ಕಾಂಗ್ರೆಸ್ನಿಂದ ಸಿದ್ದರಾಮೇಶ್ವರ ಸ್ವಾಮಿ ಜಯಗಳಿಸ್ತಾರೆ. 1980 ಮತ್ತು 1984 ಎರಡೂ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಹೆಚ್ ಜಿ ರಾಮುಲು ವಿಜಯವನ್ನು ಸಾಧಿಸ್ತಾರೆ. ಇನ್ನು 1989 ಬಸವರಾಜ್ ಪಾಟೀಲ್ ಅನ್ವಾರಿ ಜನತಾದಳದಿಂದ ಗೆಲುವು ಸಾಧಿಸ್ತಾರೆ. ನೋಡಿ, ಈ ಗೆಲುವು ಏನಿದೆ, ಬಸವರಾಜ್ ಪಾಟೀಲ್ ಅನ್ವಾರಿ ಜನತಾದಳದಿಂದ ಏನು ಗೆಲುವು ಸಾಧಿಸ್ತಾರೆ ಇವರು, ಇದೇ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡಿ ಜಯಭೇರಿಯನ್ನು ಬಾರಿಸಿದ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಬಹುದು. 1996 ಜನತಾದಳ ಮೂಲಕ ಬಸವರಾಜ್ ರಾಯರೆಡ್ಡಿ ಅವರು ಗೆಲ್ತಾರೆ. 1998 ಮತ್ತು 1999 ಕಾಂಗ್ರೆಸ್ ಹೆಚ್ ಜಿ ರಾಮುಲು ಲೋಕಸಭೆಗೆ ಎಂಟ್ರಿ ಕೊಡ್ತಾರೆ. ಇನ್ನು 2004 ಕೆ ವಿರೂಪಾಕ್ಷಪ್ಪ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ. 2009 ಶುರುವಾಗುತ್ತೆ BJP ಅಲೆ. ಅಲ್ಲಿವರೆಗೂ ಕಾಂಗ್ರೆಸ್ನ ಭದ್ರಕೋಟಿಯಾಗಿದ್ದಂತಹ ಕೊಪ್ಪಳ BJP ತೆಕ್ಕೆಗೆ ಬೀಳುತ್ತೆ. 2009 BJP ಮೊದಲ ಬಾರಿಗೆ ಕಮಲ ಅರಳಿಸ್ತಾರೆ ಶಿವರಾಮಗೌಡ. ಇನ್ನು 2014-19 ಸತತವಾಗಿ ಕರಡಿ ಸಂಗಣ್ಣ BJP ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಬೇಕಾಗತ್ತೆ. ನೋಡಿ, ಒಂದು ರೀತಿಯಾಗಿ ಕೊಪ್ಪಳ ಕ್ಷೇತ್ರ ಹಿಂದಿನಿಂದಲೂ ಕಾಂಗ್ರೆಸ್ ಭದ್ರಕೋಟೆ. ಕಳೆದ 3 ದಶಕದಿಂದ BJP ತನ್ನ ಅಂದರೆ 3 ಬಾರಿ ತನ್ನ ಪ್ರಾಬಲ್ಯವನ್ನು ಮೆರೆದಿತ್ತು. ಈ ಬಾರಿ ಕ್ಷೇತ್ರದ ಜನತೆ ಯಾರ ಕಡೆ ಒಲವು, ಯಾರ ಕಡೆ ಮುಖ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಪ್ರಮುಖ ಅಂಶ ಪರಿಣಾಮ ಬೀರೋದು ಅಂದರೆ ಜಾತಿ ಲೆಕ್ಕಾಚಾರ. ನೋಡಿ, ಈ ಜಾತಿ ಲೆಕ್ಕಾಚಾರವನ್ನು ಹಂಗೆ ಕ್ವಿಕ್ ಆಗಿ ನಾವು ಗಮನಿಸ್ಕೊಂಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.